ಭೌತಿಕತೆ ಯಾವಾಗಲೂ ಒಂದು ಮಿತಿ ಅಲ್ವಾ ನೀವು ಅದನ್ನು ಎಳಿಬಹುದು ಆದರೆ ಭೌತಿಕ ಶರೀರಕ್ಕೆ ಒಂದು ಮಿತಿ ಇದೆ ಭೌತಿಕ ಅಂದ್ರೆ ಮಿತಿ ಅಲ್ವಾ ಯಾಕಂದ್ರೆ ಭೌತಿಕತೆಯ ತಳಹದಿನೇ ಒಂದು ಸೀಮಿತ ಗಡಿ ಹೌದು ತಾನೆ ಸೀಮಿತ ಗಡಿ ಇರೋದ್ರಿಂದಾನೇ ಇದನ್ನ ಭೌತಿಕ ಅನ್ಬಹುದು ಭೌತಿಕ ರೂಪಕ್ಕಿರೋ ಈ ಸ್ಪಷ್ಟವಾದ ಗಡಿಯನ್ನ ನೀವು ಅಳಿಸಿಬಿಟ್ರೆ ಭೌತಿಕತೆ ಅನ್ನೋದೇ ಇರಲ್ಲ ಯಾವುದು ಅಸೀಮವೋ ಅದು ಭೌತಿಕವಲ್ಲ ಅಲ್ವಾ ಹಾಗಾಗಿ ಗಡಿ ಇದೆಯಾ ಖಂಡಿತವಾಗ್ಲು ಪ್ರಕೃತಿ ನಿಮ್ಮೇಲೆ ಸಾಕಷ್ಟು ಮಿತಿಗಳನ್ನ ಹಾಕಿದೆ ಆದರೆ ನಾನು ಹೇಳ್ತಿರೋದು ಏನಂದ್ರೆ ನೀವು ಹೊಸ ಮಿತಿಗಳನ್ನ ಹಾಕುತ್ತಿದ್ದೀರಾ ಅದರ ಅಗತ್ಯ ಇಲ್ಲ ಹೇಗಿದ್ರೂ ಪ್ರಕೃತಿ ನಿಮ್ಮ ಮೇಲೆ ಸಾಕಷ್ಟು ಮಿತಿಗಳನ್ನ ಹಾಕಿದೆ ಹೊಸ ಮಿತಿಗಳನ್ನ ಹಾಕ್ಕೊಂಡು ನಿಮ್ಮನ್ನ ಇನ್ನೂ ಸಣ್ಣವರಾಗಿಸ್ಕೊಳ್ಳೋದು ಬೇಕಾಗಿಲ್ಲ ಸಾಮಾನ್ಯವಾಗಿ ದೇವರು ಸ್ವರ್ಗ ಅಂತೆಲ್ಲ ಅಸಂಬದ್ಧದ ಬಗ್ಗೆ ತುಂಬ ಮಾತುಕತೆ ಆಗತ್ತೆ ಯಾಕಂದರೆ ಮುಖ್ಯವಾಗಿ ಮಾನವರಾಗಿರೋದರ ಅಗಾಧತೆಯನ್ನು ಮಾನವರು ಅರ್ಥಕೊಂಡಿಲ್ಲ ಅದೇ ಮೇನ್ ಪ್ರಾಬ್ಲಮ್ ಮಾನವರಾಗಿರೋದರ ಅಗಾಧತೆಯನ್ನು ನೀವು ಅನುಭವಿಸ್ತಿದ್ರೆ ನೀವು ಬೇರೆ ವಿಷಯಗಳ ಬಗ್ಗೆ ಇಷ್ಟೊಂದು ಮಾತಾಡಲ್ಲ ಇದು ತನ್ನಲ್ಲೇ ಒಂದು ಭವ್ಯವಾದ ವಿಷಯ ನೀವು ತಿಂದ ಮೀನು ಕೆಲ ಗಂಟೆಗಳಲ್ಲೇ ಮನುಷ್ಯ ಆಗ್ತಿದೆ ಅದು ಅದ್ಭುತ ಅಲ್ವಾ ಆದರೆ ಅದನ್ನು ಅರಿವಿಲ್ಲದೆ ಮಾಡ್ತಿದ್ದಾರೆ ಅರಿವಿನೊಂದಿಗೆ ಮೀನನ್ನ ಮನುಷ್ಯನಾಗಿಸಿದ್ರೆ ಅದೊಂದು ಮಹಾನ್ ವಿದ್ಯಮಾನ ಅಲ್ವಾ ಹೌದು ತಾನೆ ನಂಬಲ ಸಾಧ್ಯವಾದ ವಿದ್ಯಮಾನ ಆದರೆ ನೀವೆಲ್ಲರೂ ಅದನ್ನ ಅರಿವಿಲ್ದೆ ಮಾಡ್ತಿದ್ದೀರಾ ಅದರಿಂದ ನಿಮ್ಮ ಎಷ್ಟು ಭಾಗ ನಿಮ್ಮ ಪ್ರಜ್ಞೆಲಿ ಇದೆ ಅನ್ನೋದೇ ಪ್ರಶ್ನೆ ನೀವು ಅದನ್ನು ಗಮನಿಸಿದ್ರೆ ನೀವು ಯಾರು ಅನ್ನೋದರ ಒನ್ ಪರ್ಸೆಂಟ್ ಕೂಡ ನಿಮ್ಮ ಪ್ರಜ್ಞೆಯೊಳಗೆ ಬಂದಿರಲ್ಲ ಇನ್ನೊಂದಷ್ಟು ಪರ್ಸೆಂಟೇಜ್ ಪ್ರಜ್ಞೆಯೊಳಗೆ ಬಂದರೆ ಇದ್ದಕ್ಕಿದ್ದಂತೆ ನೀವು ಮಾಡೋದೆಲ್ಲಾನು ಅತಿಮಾನುಷ್ಯವಾಗಿ ಕಾಣುತ್ತೆ ನನ್ನ ಸುತ್ತ ಇರೋರು ಪ್ರತಿದಿನ ನಂಬೋದಿಕ್ಕಾಗದೇ ಇರೋದನ್ನ ನೋಡ್ತಾರೆ ಅದಕ್ಕೆ ಜನ ಸದ್ಗುರು ನೀವು ಅತಿಮಾನುಷ್ಯರೇ ಅಥವಾ ಮನುಷ್ಯರೇ ಅಂತಿರ್ತಾರೆ ನಾನು ಅವರಿಗೆ ನೆನಪಿಸ್ತಾನೆ ಇರ್ತೀನಿ ದಿಸ್ ಇಸ್ ನಾಟ್ ಅಬೌಟ್ ಸೂಪರ್ ಹ್ಯೂಮನ್ ದಿಸ್ ಅಬೌಟ್ ರಿಯಲೈಸಿಂಗ್ ಸೂಪರ್ ಇದು ಸೂಪರ್ ಮ್ಯಾನ್ ಆಗೋ ಬಗ್ಗೆ ಅಲ್ಲ ಬದಲಾಗಿ ಮನುಷ್ಯರಾಗಿರೋದೇ ಸೂಪರ್ ಅಂತ ಅರಿತುಕೊಳ್ಳೋದ್ರ ಬಗ್ಗೆ ಒಂದು ಕಥೆ ಹೇಳ್ತೀನಿ ಕೇಳಿ ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮ ಪಿಪಾಸೆ ಉಂಟಾಯಿತು ಆ ಕಾಲದಲ್ಲಿ ಆಧ್ಯಾತ್ಮದಲ್ಲಿ ಆಸಕ್ತಿ ಹುಟ್ಟಿದ್ರೆ ಕಾಡಿಗೆ ಹೋಗ್ತಿದ್ರು ಇವರು ಒಂದು ಕಾಡಿಗೆ ಹೋದರು ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಒಂದು ಚೆನ್ನಾಗಿರೋ ಬಂಡೆ ಹುಡುಕೊಂಡು ಕೂತರು ಆಮೇಲೆ ಅವರು ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ನರಿಯನ್ನು ಗಮನಿಸಿದರು ಅದರ ಎರಡೂ ಮುಂಗಾಲುಗಳು ಕತ್ತರಿಸಿ ಹೋಗಿತ್ತು ಕುಂಟ ನರಿ ಬಹುಶಃ ಬೇಟೆಗಾರನ ಬಲೆಯಲ್ಲಿ ಸಿಕ್ಕೊಂಡು ಎರಡು ಕಾಲ ತುಂಡಾಗಿತ್ತು ಯಾವುದೇ ರೀತಿಯ ಅಸಮರ್ಥತೆಗೆ ಪ್ರಕೃತಿ ದಯ ತೋರಲ್ಲ ಅಸಮರ್ಥರ ಕಾಳಜಿ ಮಾಡೋದು ಮೂಲಭೂತವಾಗಿ ಮಾನವ ಗುಣ ಮಾನವ ಸಮಾಜದ ಲಕ್ಷಣ ಪ್ರಕೃತಿಯಲ್ಲಿ ಆಹಾರ ಹುಡುಕಿಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂದ್ರೆ ನಿಮ್ಮ ಕಥೆ ಮುಗಿದಾಗೆ ಇಲ್ಲಿ ಎರಡೂ ಮುಂಗಾಲು ಇಲ್ದಿರೋ ಈ ನರಿ ಆರೋಗ್ಯವಾಗಿದೆ ದಷ್ಟಪುಷ್ಟವಾಗಿದೆ ಇದನ್ನು ನೋಡಿ ಅವರು ಈ ನರಿ ಕಾಲಿಲ್ಲದೆ ಹೇಗೆ ಬದುಕಿದೆ ಅಂತ ಯೋಚಿಸಿದರು ಆಮೇಲೆ ಅವರು ಧ್ಯಾನ ಮಾಡೋದಿಕ್ಕೆ ಕೂತರು ಆಂ ಅಂತ ಶುರು ಮಾಡಿದರು ಆಮ್ ಆಮ್ ಸ್ವಲ್ಪ ಹೊತ್ತು ನಡೀತು ಸಂಜೆ ಆಗ್ತಿದ್ದ ಹಾಗೆ ಅವರಿಗೆ ಸಿಂಹದ ಗರ್ಜನೆ ಕೇಳಿಸ್ತು ಅದು ಕೇಳಿದ ತಕ್ಷಣ ಆಮ್ ನಿಂತೋಯ್ತು ಒಂದು ಮರ ಹತ್ತಿ ಕೂತ್ರು ಧ್ಯಾನ ಎಲ್ಲ ಮರೆತೋಯ್ತು ಹಾಗೊಂದು ಸಿಂಹ ತನ್ನ ಬಾಯಲ್ಲಿ ಮಾಂಸದ ತುಂಡನ್ನು ಇಟ್ಕೊಂಡು ಬಂದು ಅದನ್ನು ಅರಿ ಮುಂದೆ ಹಾಕ್ತು ಆ ನರಿ ಅದನ್ನು ತಿಂತು ಸಿಂಹ ಹೊರಟೋಯ್ತು ಅವನು ಓ ಇದು ಒಂದು ದಿವ್ಯ ಸಂದೇಶ ದೇವರು ನನಗೇನೋ ಹೇಳೋದಕ್ಕೆ ನೋಡ್ತಿದ್ದಾರೆ ಒಂದು ಕುಂಟ ನರಿಗೆ ಉಗ್ರ ಸಿಂಹ ಆಹಾರ ತಂದು ಕೊಡ್ತಿದೆ ಇದು ಪವಾಡಗಳಲ್ಲಿ ಪವಾಡ ದೇವರು ನನಗೆ ಸಂದೇಶ ಕಳಿಸಿದ್ದಾರೆ ಏನಿರಬಹುದು ಏನಿರಬಹುದು ಧ್ಯಾನ ಮಾಡೋದನ್ನ ಸಂಪೂರ್ಣವಾಗಿ ಮರೆತು ಸಂದೇಶದ ಬಗ್ಗೆ ಯೋಚಿಸ್ತಾ ಕೂತರು ಆಮೇಲೆ ತಮ್ಮದೇ ಸಂದೇಶ ಕಂಡುಕೊಂಡರು ಓ ದೇವರು ನನಗೆ ಹೀಗೆ ಹೇಳಿದ್ದಾರೆ ಈ ಅದ್ಭುತವಾದ ಕಾಡಲ್ಲಿ ಒಂದು ಕುಂಟ ನರಿಗೂ ಉಗ್ರ ಸಿಂಹ ಆಹಾರ ತಂದು ಕೊಡ್ತಿದೆ ಹೀಗಿರಬೇಕಾದ್ರೆ ಎಲೈ ಮೂರ್ಖ ಆಧ್ಯಾತ್ಮದ ಪಥದಲ್ಲಿರೋ ನೀನು ಆಹಾರದ ಬಗ್ಗೆ ಯಾಕೆ ಯೋಚಿಸ್ತಿದೀಯಾ ಇಲ್ಲಿ ಸುಮ್ಮನೆ ಕೂತ್ಕೋ ಆಹಾರ ತಾನಾಗೆ ಬರುತ್ತೆ ಅಂತ ಅಂದುಕೊಂಡು ಕೂತರು ಒಂದು ಆರನೇ ಏಳನೇ ದಿನ ಜೀವಂತವಾಗಿರೋದಕ್ಕೆ ಒದ್ದಾಡ್ತಿದ್ದಾನೆ ಅಲ್ಲಾಡೋದಿಕ್ಕಾಗ್ತಿಲ್ಲ ಪೂರ್ತಿ ನಿಶಕ್ತ ನರಳತಿದ್ದಾನೆ ಮರಣಯಾತನೇ ಅದೇ ದಾರಿಯಲ್ಲಿ ಒಬ್ಬರು ಯೋಗಿ ಹೋಗ್ತಿದ್ದವ್ರಿಗೆ ಈ ಸದ್ ಕೇಳಿಸ್ತು ಯೋಗಿಯವ್ರ ಹತ್ರ ಬಂದು ಕೇಳಿದರು ಏನಾಯಿತು ಯಾಕೆ ಹೇಗಿದ್ದೀರಾ ಓ ಯೋಗಿವರ್ಯ ನನಗೆ ದಿವ್ಯ ಸಂದೇಶ ಸಿಕ್ತು ಅದರ ಪ್ರಕಾರ ಮಾಡಿ ನಾನು ಹೀಗಾಗಿದ್ದೀನಿ ಯೋಗಿ ಕೇಳಿದ್ರು ಅವನು ಅವನಂದ ಇಲ್ಲಿ ನೋಡಿ ಈ ನರೀನ ಎಷ್ಟು ಚೆನ್ನಾಗಿ ತಿಂದ್ಕೊಂಡಿದೆ ಪ್ರತಿದಿನ ಒಂದು ಸಿಂಹ ಮಾಂಸದ ತುಂಡು ತಂದು ಇದಕ್ಕೆ ತಿನ್ಸತ್ತೆ ನಿಮಗಿದು ದಿವ್ಯ ಸಂದೇಶ ಅನ್ಸಲ್ವಾ ದಯವಿಟ್ಟು ಹೇಳಿ ಇದು ದಿವ್ಯ ಸಂದೇಶನಾ ಯೋಗಿ ಅಂದರು ಖಂಡಿತವಾಗ್ಲು ಇದು ದಿವ್ಯ ಸಂದೇಶನೇ ಆದರೆ ಉದಾರಿ ಸಿಂಹದ ಬದಲು ಕುಂಟ ನರಿಯನ್ನು ಯಾಕೆ ಅನುಕರಿಸೋದಿಕ್ಕೆ ಹೋದ್ರಿ ಆದ್ರಿಂದ ಇದೇ ನಿಮಗಿರೋ ಆಯ್ಕೆ ನೀವು ಕುಂಟ ನರಿಯನ್ನು ಅನುಕರಿಸಿದ್ರೆ ಉದಾರಿ ಸಿಂಹ ನಿಮಗೆ ಪವಾಡ ಅನ್ಸತ್ತೆ ಅದು ಪವಾಡ ಅಲ್ಲ ಅದು ಕಾರ್ಯಸಾಧ್ಯ ಹೌದು ಅದನ್ನ ಮಾಡಬಹುದು ಅದರಲ್ಲೇನೂ ಪವಾಡ ಇಲ್ಲ ಅದನ್ನು ನೋಡೋದಕ್ಕೆ ಎರಡು ರೀತಿ ಇದೆ ಒಂದು ಎಲ್ಲನೂ ಪವಾಡ ಅಂತ ನೋಡೋದು ನೀವೇ ಹೇಳಿ ಭೂಮಿಗೆ ಹೊಲಸನ್ನು ಹಾಕ್ತೀರ ಮತ್ತು ಮರದಿಂದ ಸಿಹಿಯಾದ ಮಾವಿನ ಹಣ್ಣು ಬರುತ್ತೆ ಹೊಲಸು ಮತ್ತು ಮಾವಿನ ಸಿಹಿ ಎರಡೂ ಒಂದೇನಾ ಒಂದೇ ಅಲ್ವಾ ಒಂದೇ ಅಲ್ವಾ ನೀವು ತಿನ್ನೋ ಆಹಾರ ಮತ್ತು ದಿನ ಟಾಯ್ಲೆಟ್ನಲ್ಲಿ ಮಾಡೋದು ಒಂದೇ ಅಲ್ವಾ ಹೌದಾ ಅಲ್ವಾ ಅದೇ ಹೊಲಸನ್ನು ನೀವು ನಾಳೆ ಭೂಮಿಗೆ ಹಾಕಿದ್ರೆ ಅದು ಮತ್ತೆ ನಿಮ್ಮ ಆಹಾರ ಆಗುತ್ತೆ ಹೌದು ತಾನೆ ಅವೆರಡೂ ಒಂದೇ ಹಾಗಂತ ಅವನ್ನ ಒಂದೇ ರೀತಿಯಲ್ಲಿ ನೋಡಬೇಕಾ ಇಲ್ಲ ಅವನ್ನ ಬೇರೆ ಬೇರೆಯಾಗಿ ನೋಡೋ ವಿವೇಚನೆ ಇರಬೇಕು ಆದರೆ ಅವೆರಡೂ ಒಂದೇ ಅಲ್ವಾ ಹೊಲಸನ್ನ ಮಾವಾಗಿ ಮಾಡೋದು ಪವಾಡ ಅಲ್ವಾ ಮೀನನ್ನ ಮನುಷ್ಯನನ್ನಾಗಿ ಮಾಡೋದು ಪವಾಡ ಅಲ್ವಾ ಹೌದು ಅಲ್ವಾ ಎಲ್ಲಾನೂ ಪವಾಡ ಇದು ಜೀವನವನ್ನು ನೋಡೋ ಒಂದು ರೀತಿ ಜೀವನವನ್ನು ನೋಡೋ ಇನ್ನೊಂದು ರೀತಿ ಯಾವುದೂ ಪವಾಡ ಅಲ್ಲ ಎಲ್ಲಾನೂ ಕಾರಣ ಪರಿಣಾಮಗಳಲ್ಲಿ ನಡೀತಿದೆ ನೀವು ಸಂಕುಚಿತ ದೃಷ್ಟಿಯವರಾಗಿದ್ದರೆ ಕಾರಣ ಕಾಣಿಸದೆ ಬರೀ ಪರಿಣಾಮ ಕಾಣ್ತಿದ್ರೆ ಹೀಗಾಗತ್ತೆ ನಿಮಗೆ ಕಾರಣ ಪರಿಣಾಮ ಎರಡೂ ಕಾಣಿಸಿದರೆ ಎಲ್ಲವನ್ನ ವಿವರಿಸಬಹುದು ಪುನರಾವರ್ತಿಸಬಹುದು ಎಲ್ಲವನ್ನೂ ಆಗೋ ಥರ ಮಾಡಬಹುದು ನಾನೀಗ ಮಾತಾಡ್ತಿರೋದು ನಿಮ್ಮನ್ನ ಪವಾಡವಾಗಿಸು ತಂತ್ರಜ್ಞಾನದ ಬಗ್ಗೆ ಆದರೆ ಇದು ಪವಾಡ ಅಲ್ಲ ಎಲ್ಲಾ ತಂತ್ರಜ್ಞಾನ ಪವಾಡದ ತರ ಕಾಣತ್ತೆ ಅಲ್ವಾ ನಿಮಗೆ ವಿದ್ಯುತ್ತಿನ ಬಗ್ಗೆ ಏನೂ ತಿಳಿದಿಲ್ಲ ಅಂದ್ಕೊಳ್ಳೋಣ ಹಾಲೀಗ ಈಗ ಕತ್ತಲೆಯಾಗಿದೆ ನಾನು ನೋಡ್ತಾ ಇರಿ ನಾನು ಗೋಡೆಯ ಈ ಭಾಗವನ್ನು ಮುಡ್ತೀನಿ ಹಾಲು ಬೆಳಕಿನಿಂದ ತುಂಬ ಹೋಗತ್ತೆ ಅಂತಂದು ಅದನ್ನು ಮಾಡಿದರೆ ವಾವ್ ನೀವು ನನ್ನ ಕಾಲಿಗೆ ಬೀಳ್ತೀರಾ ಹೌದಾ ಅಲ್ವ ನಿಮಗೆ ಅರ್ಥ ಆಗದೆ ಇರೋದು ನಿಮಗೊಂದು ಪವಾಡ ಅಲ್ವಾ ಹೌದಾ ಯಾವುದು ನಿಮ್ಮ ಗ್ರಹಿಕೆಗೆ ಸಿಗಲ್ವೋ ಅದು ನಿಮಗೊಂದು ಪವಾಡ ಈಗ ನಾನು ಜೇಬಿಂದ ಏನೋ ತೆಗಿತೀನಿ ಪ್ಲಾಸ್ಟಿಕ್ ಮತ್ತು ಲೋಹದಿಂದ ಮಾಡಿರುವಂಥದ್ದು ಹೀಗೆ ಮಾಡಿ ಭಾರತ ಅಮೇರಿಕ ಅಥವಾ ಎಲ್ಲಾದರೂ ಇರೋರ ಜೊತೆ ಮಾತಾಡ್ತೀನಿ ಇದು ಪವಾಡನೋ ಇಲ್ವೋ ಅದರದ್ದು ನಿಮ್ಮೆಲ್ಲರ ಹತ್ರ ಇದೆ ಅದೇ ಸಮಸ್ಯೆ ಬರೀ ನನ್ನ ಹತ್ರ ಇದ್ದಿದ್ದರೆ ಸಾವಿರ ವರ್ಷದ ಹಿಂದೆ ನನ್ನ ಹತ್ರ ಸೆಲ್ಫೋನ್ ಇದ್ದಿದ್ದರೆ ನಾನು ದೇವರೇ ಆಗಿರ್ತಿದ್ದೆ ಅದು ನನ್ನ ಹತ್ರ ಭಾಳ ತಡವಾಗಿ ಬಂತು ಸಾವಿರ ವರ್ಷದ ಹಿಂದೆ ನನ್ನ ಹತ್ರ ಬಲ್ಬ್ ಇದ್ದಿದ್ರೆ ನಾವು ದೇವರಾಗಿರಬಹುದಿತ್ತು ಅದು ತಡವಾಗಿ ಬಂತು ತಂತ್ರಜ್ಞಾನ ಸರಿಯಾದ ಸಮಯಕ್ಕೆ ಬರಲ್ಲ ನಿಮ್ಗೆ ಅರ್ಥ ಆಗಲ್ವೋ ಅದು ಪವಾಡ ನಿಮಗೆ ಅಲ್ಲದೆ ನಿಮಗೆ ನಿಜವಾಗ್ಲೂ ಅರ್ಥ ಆಗುವಂಥ ಒಂದು ವಿಷಯನಾದರೂ ಇದೆಯಾ ನೀವು ಇದ್ರ ಬಗ್ಗೆ ಯೋಚಿಸಬೇಕು ಈ ಹೂವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀರಾ ನೀವು ಹತ್ತು ಸಾವಿರ ವರ್ಷ ಸಸ್ಯಶಾಸ್ತ್ರ ಓದಿರಬಹುದು ಆದರೆ ಇದನ್ನು ಪೂರ್ತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಸ್ತಿತ್ವದಲ್ಲಿನ ಒಂದು ಅಣುವಾದರೂ ನಿಮಗೆ ಅರ್ಥ ಆಗಿದೆಯಾ ಆಗಿದೆಯಾ ಇಲ್ಲ ಅಂದಮೇಲೆ ಎಲ್ಲ ಪವಾಡನೇ ನೀವು ಸಾಕಷ್ಟು ಆಳಕ್ಕಿಳಿದು ನೋಡಿದರೆ ಎಲ್ಲವೂ ಪವಾಡನೆ ಒಂದು ಸ್ಥರದಲ್ಲಿ ಎಲ್ಲವನ್ನೂ ವಿವರಿಸಬಹುದು ಇನ್ನೊಂದು ಸ್ತರದಲ್ಲಿ ಎಲ್ಲವೂ ಪವಾಡ ಅದೇ ಜೀವನದ ಸೌಂದರ್ಯ ನಿಮ್ಮಲ್ಲಿ ಅಗತ್ಯವಿರೋ ವಿವೇಕ ಅಗತ್ಯವಿರೋ ಕೌತುಕ ಮತ್ತು ಪ್ರಶ್ನಿಸುವ ಪ್ರಜ್ಞೆ ಇದ್ದರೆ ಎಲ್ಲ ತಿಳಿದು ಅದರ ಬಗ್ಗೆ ವಿಸ್ಮಯ ಪಡಬಹುದು ಯಾಕಂದ್ರೆ ನೀವು ಈ ಹೂವನ್ನು ಜೀವನವಿಡೀ ಅಧ್ಯಯನ ಮಾಡಿಯೂ ಅದರ ಬಗ್ಗೆ ವಿಸ್ಮಯ ಪಡಬಹುದು ಅದೇ ಅಸ್ತಿತ್ವದ ಸೌಂದರ್ಯ ಅಲ್ವಾ ಅಥವಾ ನೀವು ಇದರ ಬಗ್ಗೆ ತೀರ್ಮಾನಗಳನ್ನು ಮಾಡಿ ನನಗೆ ಗೊತ್ತು ಅಂತ ನಂಬಿರೋ ಮೂರ್ಖರಾಗಬಹುದು ಅದೇ ವ್ಯತ್ಯಾಸ ನಿಮ್ಮ ಜೀವನದಲ್ಲಿ ಎಲ್ಲಾನು ಹೀಗೆ ಇರೋದು ಅಲ್ವಾ ಹೌದಾ ಜೀವನದಲ್ಲಿ ಎಲ್ಲಾನು ಹೀಗೆ ಇರೋದು ಆದ್ರಿಂದ ಇದು ಒಮ್ಮೆಗೆ ಪವಾಡ ಮತ್ತು ಸಾಮಾನ್ಯ ಒಮ್ಮೆಗೆ ತರ್ಕಯುಕ್ತ ಮತ್ತು ತರ್ಕಾತೀತ ಒಮ್ಮೆಗೆ ಮಾನುಷ ಮತ್ತು ದೈವಿಕ ನೀವು ಅವೆರಡರ ನಡುವೆ ಆಟ ಆಡಬಹುದು ಅದು ಬಹಳ ಸುಂದರ ನೀವು ಒಂದು ಮೃಗ ಕೂಡ ಆಗಬಹುದು ಬಹಳ ಸುಲಭವಾಗಿ ಮನುಷ್ಯರು ಮೃಗಗಳಂತೆ ವರ್ತಿಸಬಹುದು ಅಲ್ವಾ ಯಾಕಂದರೆ ಮಾನುಷ ಅನ್ನೋದು ಫಿಕ್ಸಡ್ ಅಲ್ಲ ನೀವು ಮುಕ್ತವಾಗಿ ಸಲೀಸಾಗಿ ಮೃಗತ್ವದಿಂದ ಮನುಷ್ಯತ್ವಕ್ಕೆ ದೈವತ್ವಕ್ಕೆ ಹೋಗಿ ಬೇಕಿದ್ರೆ ಮತ್ತೆ ವಾಪಸ್ ಬರಬಹುದು ಅದು ಬಹಳ ಸುಂದರ ಅದನ್ನು ಫಜೀತಿ ಮಾಡ್ಕೋಬೇಡಿ